ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಾರ್ನರ್ಸ್ ಟೇಲ್ಸ್ ಕನ್ನಡ. ಸೊ ಇವತ್ತು ಜುಲೈ 19 ಶುಕ್ರವಾರ. ಸೊ ಇಲ್ಲೇ ಹತ್ರದಲ್ಲಿ ಒಂದು ಕಡೆಯಲ್ಲಿ ಶಾಪಿಂಗ್ ನಡೀತಾ ಇದೆ ಅಂತೆ, ತುಂಬ ಡಿಸ್ಕೌಂಟ್ಸ್ ಇದೆ ಅಂತ ಕೇಳ್ಪಟ್ವಿ. ಸೊ ಹಾಗೆ ಹೊರಟಿದ್ದೀನಿ. ಸದ್ಯಕ್ಕೆ ಟೈಮು 11:00 ಆಗಿದೆ ಆ್ಯಂಡ್ ನಮ್ಮ ಫ್ರೆಂಡ್ಸ್ ಸೌಮ್ಯ ಆ್ಯಂಡ್ ಚಿಂತನ್ ಜಾಯ್ನ್ ಆಗ್ತಿದ್ದಾರೆ. ಸೊ ನೋಡೋಣ, ಇವಾಗ ಸದ್ಯಕ್ಕೆ ಅವ್ರು ಬರಬೇಕು, ಬಂದು ಅವ್ರ ಕಾರಲ್ಲಿ ಪಾರ್ಕ್ ಮಾಡಿ ನಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ. कहेंगे सब कवर हो जाएगा. कोई भी दुकान में जाना हो, गैस वेस भी जा सकते हैं. हाँ, बहुत रुपए. ಸೊ ನಾವು ಬೇಸಿಕಲಿ ರಿಂಗ್ ಸ್ಟೆಡ್ ಅಂತ ಒಂದು ಊರಿಗೆ ಬಂದಿದ್ದೀವಿ. ಅರೌಂಡ್ 50 kilometers ದೂರ ಕೋಪನ್ ಹೇಗನಿಂದ ಔಟ್ಲೆಟ್, ಆ್ಯಕ್ಚುಲಿ ರಿಂಗ್ ಸ್ಟೆಡ್ ಔಟ್ಲೆಟ್ ಅಂತ. ಸೊ ಔಟ್ಲೆಟ್ ಮಾಲ್ ರಿಂಗ್ ಸ್ಟೆಡ್ಗೆ ಬಂದಿದ್ವಿ. ಸೊ ಇಲ್ಲಿ ಆ್ಯಕ್ಚುಲಿ ತುಂಬ ಆಫರ್ಸ್ ನಡೀತಾ ಇದೆ. ಸೊ ಇದು ಐ ಥಿಂಕ್ ಒಂದು 40 kilometers ದೂರದಲ್ಲಿದೆ ಕೋಪನ್ ಹೇಗನಿಂದ. ಸೊ ಇವಾಗ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ, ಬಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಕಲೆಕ್ಷನ್ಸ್ ಇದೆ ಇವಾಗ ಸದ್ಯ. ಏನು ವಾವ್, ಮೇಡ್ ಇನ್ ಇಂಡಿಯಾ. There is no 30% over this because I don't think so. Only bottoms only 30% excess. ಸೊ ಇವಾಗ ಸ್ಕೆಚರ್ಸ್ ಅಂತ ಒಂದು ಔಟ್ಲೆಟ್ ಬಂದಿದ್ವಿ. ಇಲ್ಲಿ ಕಲೆಕ್ಷನ್ ನೋಡ್ತಾ ಇದ್ದೀವಿ, ಶೂಸ್ ಆ್ಯಂಡ್ ಸ್ಯಾಂಡಲ್ಸ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬಾ ಶಾಪಿಂಗ್ ಆಯಿತು, ನೋಡೋಣ. ಯು ಎಸ್ ಕ ಬ್ರ್ಯಾಂಡ್ ಓಕೆ, ಚೆನ್ನಾಗಿದೆ, ಬೇಕಾ ತಗೋ, ಇದು ಚೆನ್ನಾಗಿದೆ, ದಿಸ್ ಲುಕ್ಸ್ ಗುಡ್. ನೋಡು, ಫೋಮ್ ವಾಲ್, ಮೆಮೊರಿ ಫೋಮ್ ವಾಲ್. Hello, memory foam wala. This is good. My mommy buys this. Purple color chahiye to yahan pe. This is nice. This is nice. Size nahi, double XL. L nahi hai. L nahi, wo wala color. That's a good thing. Right. Otherwise, ivaga time almost 1 ghanta agide. Tumba outlets ig hogidvi, tumba brands ide. Ella I think most of the brands odalella purchase madidvi. ಸೊ ಇವಾಗ 2 ಗಂಟೆ ಆಗಿದ್ದರಿಂದ ಊಟಕ್ಕೆ ಹೋಗ್ತೀವಿ. ಮೋಸ್ಟ್ಲಿ ಇವತ್ತು ಚೈನೀಸ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬರ್ಗರ್ ಪ್ಲೇಸಸ್ ಇದೆ, ಚೈನೀಸ್ ಇದೆ. ಸೊ ಹೋಪ್ಫುಲ್ ಚೈನೀಸ್ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಹೇಗಿದೆ ಅಂತ. ಆ್ಯಂಡ್ ಮೋರೋವರ್ ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ತುಂಬ ಸ್ಪೇಸ್ ಇದೆ. ಸೊ ಪಾರ್ಕಿಂಗ್ ಏನು ಪ್ರಾಬ್ಲಮ್ ಇಲ್ಲ, ಬಂದು ಆರಾಮಾಗಿ ಫುಲ್ ಡೇ ಐ ತಿಂಗ್ ಇದರಲ್ಲಿ ಸ್ಪೆಂಡ್ ಆಗುತ್ತೆ. ಸೊ ಹೋಗೋಣ ಇವಾಗ ಲಂಚ್ಗೆ. ಸೊ ಫೈನಲಿ ಸೂಪರ್ ಡ್ರೈಗೆ ಹೋದ್ವಿ ಆ್ಯಂಡ್ ವಿಂಟರ್ ಜಾಕೆಟ್ ತೊಗೊಂಡೆ ಸೂಪರ್ ಡ್ರೈಯಲ್ಲಿ, ಚೆನ್ನಾಗಿದೆ. ಸೊ ಐ ಥಿಂಕ್ 70% ಡಿಸ್ಕೌಂಟ್ ಇತ್ತು. ಸೊ ವಿಂಟರ್ ಜಾಕೆಟ್ ಆ್ಯಕ್ಚುಲಿ ನನಗೆ ಬೇಕಾಗಿತ್ತು, ಸೊ ಫೈನಲ್ ತೊಗೊಂಡಾಯಿತು. ಸೊ ಇನ್ನೇನು ಸ್ವಲ್ಪ ಹೊರಡೋದು ಸ್ವಲ್ಪ ಟೈಮಲ್ಲಿ. ಸೊ ಲೆಟ್ಸ್ ಗೋ. ಸೊ ಈಗ ಟೈಮ್ ಆಲ್ಮೋಸ್ಟ್ 4:00 ಆಗಿದೆ. ಆಯಿತು, ನಮ್ದೆಲ್ಲ ಶಾಪಿಂಗ್ ಆಯಿತು, ಇಡೀ ವರ್ಷದ ಶಾಪಿಂಗ್ ಇವತ್ತು ಆಲ್ಮೋಸ್ಟ್ ಮುಗೀತು. ಸೊ ಹೋಗೋಣ, ಇನ್ನು ಮನೆಗೆ ಹೋಗಬೇಕು. ಇನ್ನು ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ಹೋಗ್ತೀನಾ ಇಲ್ವಾ ಅಂತ ಗೊತ್ತಿಲ್ಲ.
ಹೋದರೆ ಐ ವಿಲ್ ಕೀಪ್ ಯು ಆಲ್ ಪೋಸ್ಟೆಡ್. 20 July 2021 ಭಾನುವಾರ ಟೈಮ್, ಆ್ಯಕ್ಚುಲಿ ಇವಾಗ 3:30 ಆಗಿದೆ. ಸೊ ಬೀಚಿಗೆ ಹೋಗಬೇಕು ಅಂತ ಇವಾಗ ಹೊರಡ್ತದೆ, ಬೆಲುವೇ ಬೀಚ್ ಅಂತ. ಇಲ್ಲಿಂದ ಒಂದು 16 ಕಿಲೋಮೀಟರ್ ಆಗುತ್ತೆ. ವೆದರ್ ತುಂಬಾ ಚೆನ್ನಾಗಿರೋದ್ರಿಂದ ಇವಾಗ ಬೀಚಿಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ನಿನ್ನೆ ಶನಿವಾರ ಇಲ್ಲಿ ಕೋಪನ್ಹೇಗನ್ ಪ್ರೈಡ್ ಈವೆಂಟ್ ಇತ್ತು. ಶ್ರುತಿ ಆಫೀಸ್ ಮರ್ಸ್ ಕಡೆಯಿಂದ ಪ್ರೈಡ್ ಸೆಲೆಬ್ರೇಷನ್ ಹೋಗಿದ್ವಿ ನಾವು. ಬೇಸಿಕಲಿ ಕೆನಲ್ ರೈಡ್ ಎಲ್ಲ ಇತ್ತು, ಕೋಪನ್ಹೇಗನ್ ಕೆನಲ್ ರೈಡ್. ಲಾಸ್ಟ್ ಇಯರ್ ಮಾಡಿದ್ವಿ ನಾವು ಅದನ್ನು. ಸೊ ಈ ಇಯರು ಇತ್ತು ಆ್ಯಕ್ಚುಲಿ, ಬಟ್ ತುಂಬ ಏನು ವೀಡಿಯೋ ಮಾಡಿರಲಿಲ್ಲ, ಬಟ್ ಸ್ವಲ್ಪ ಗ್ಲಿಮ್ಸ್ ಇದೆ. ಸೊ ನೀವು ನೋಡ್ಬೋದು ಇವಾಗ. Here, and the two in the front. During the tour, you're free to Instagram away. Make sure that you catch me in semi-profile and use a flattering filter. And look at that. I would advise you not to get eye contact with them. They'll follow you home. And if you eat them... So, ivagin plan ivaga now harle vanta place go with friends na pick up maadi allinda mundu hogtivi. ಸೊ ಬೇಸಿಕಲಿ 16 ಕಿಲೋಮೀಟರ್ ಇದೆ ಈ ಬೀಚ್ಗೆ. ನಾನು ವಿಸಿಟ್ ಮಾಡಲಿಲ್ಲ, ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ದೀನಿ. ಸೊ ಹೋಗೋಣ ಹೇಗಿರುತ್ತೆ ಅಂತ ನೋಡೋಣ. ಅಲ್ಲಿನ ವೈಬ್ ಹೇಗಿದೆ ನೋಡೋಣ. ಬಿಸಿಲು ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಆರಾಮಾಗಿ ಆಚೆ ಬರ್ಬೋದು. ಆವಾಗ ತುಂಬಾ ಬಿಸಿಲಿತ್ತು, ಬಟ್ ಇವಾಗ ಇಟ್ಸ್ ಗುಡ್. ಸಿಂಬಾನು ಇವತ್ತು ಬರ್ತಾ ಇದ್ದಾನೆ, ರೆಡಿ ಆಗಿದ್ದಾನೆ ಬೀಚಿಗೆ. ಆ್ಯಂಡ್ ಫಸ್ಟ್ ಟೈಮ್ ಇವತ್ತು ಬೀಚಿಗೆ ಸಂಜೆ 6 o'clock ನಂತರ ಹೋಗ್ತಾ ಇಲ್ಲ, ಸ್ವಲ್ಪ ಬೇಗನೆ ಹೋಗ್ತಾ ಇದ್ವಿ. ನೋಡೋಣ ಸ್ವಲ್ಪ ಬೇಗ ಹೋಗಿ ಹೇಗಿರುತ್ತೆ ಅಂತ ಅಲ್ಲಿ. ಸೊ ಇವಾಗ ಫೈನಲಿ ಬೋಲೇನುವೆ ಬೀಚು ಅಂತ ಬಂದಿದ್ದೀವಿ. ಬಿಸಿಲಿದೆ ಇವಾಗ, ಆಲ್ಮೋಸ್ಟ್ 5 ಗಂಟೆ ಆಗಿದೆ. ಆ್ಯಂಡ್ ನಾವು ಇವಾಗಷ್ಟೇ ಬಂದಿದ್ವಿ ಕಾರ್ ಪಾರ್ಕ್ ಮಾಡಿ. ಸಿಂಬಾನು ಇಲ್ಲಿ ಚೆನ್ನಾಗಿ ಆಟ ಆಡ್ತಾಯಿದ್ದಾನೆ ಆಲ್ಮೋಸ್ಟ್. ಸಿಂಬಾನಿಗೆ ಹೊಸ ಬಾಲ್ ಬೇರೆ ಸಿಕ್ಕಿದೆ, ಸೊ ಆಟ ಆಡ್ತಾಯಿದ್ದಾನೆ. ನೀರಿಗೆ ಆ್ಯಕ್ಚುಲಿ ಇಳಿಬೇಕಂತ ಅಂದ್ಕೊಂಡಿದ್ದೇನೆ, ಬಟ್ ತುಂಬ ನೀರು ತುಂಬ ಕೋಲ್ಡ್ ಇದೆ, ಸೊ ನೀರಿಗೆ ಇಳಿಲಿಕ್ಕೆ ಆಗ್ತಾಯಿಲ್ಲ. ಬಟ್ ಅದರ್ವೈಸ್ ನಾನು ಹಿಂದೆ ಕಡೆ ನೋಡ್ಬೋದು, ಫುಲ್ ಕ್ರೌಡ್ ಇದ್ದಾರೆ. ಸಂಡೇ ಆಗಿದ್ದರಿಂದ ಕೂತ್ಕೊಳ್ಳೋದಕ್ಕೂ ಜಾಗ ಇಲ್ಲ, ಸೊ ಐ ಥಿಂಕ್ ಸಂಡೇ ಬಂದರೆ ಇಲ್ಲಿ ಜಾಗನೇ ಸಿಗೋದಿಲ್ಲ ಅನ್ಕೋತೀನಿ. ಆ್ಯಕ್ಚುಲಿ ನಾನು ನೀರಿಗೆ ಹೋಗಿ ಬಂದಮೇಲೆ ಇವಾಗ ಕೋಲ್ಡ್ ಅನ್ನಿಸ್ತಾ ಇಲ್ಲ, ಬಟ್ ಅದರ್ವೈಸ್ ಶ್ರುತಿಗೆ ಇವಾಗ ಸ್ವಲ್ಪ ಕೋಲ್ಡ್ ಅನ್ನಿಸ್ತಾ ಇರ್ಬೋದು. ಇವತ್ತು ಬೀಚ್ ಡೇ ಮಾಡಿದ್ವಿ, ಇಟ್ ವಾಸ್ ಅ ಗುಡ್ ಬೀಚ್ ಡೇ. ನನಗೆ ಜಾಸ್ತಿ ನೀರಲ್ಲಿ ಹೋಗ್ಲಿಕ್ಕೆ ಮನಸ್ಸಿರಲಿಲ್ಲ ಇವತ್ತು, ಸೊ ಹಾಗಾಗಿ ರೀತು ನೀರಿಗೆ ಹೋದ. ಬಟ್ ಇಲ್ಲಿ ತುಂಬ ವಾಟರ್ ಕೋಲ್ಡ್ ಇತ್ತು. ನಾನು ಒಂಚೂರು ಐ ಟ್ರೈ ಟು ಗೋ ಸುಮ್ಮನೆ ಕಾಲನ್ನ ಒಣಗಿಸಿ ನೀರು ಮಾಡ್ಕೊಂಡು ಬಂದೆ. ಸಿಕ್ಕಾಬಟ್ಟೆ ಕೋಲ್ಡ್ ಇದೆ, ಬಟ್ ಸನ್ಲೈಟ್ ಬೀಳ್ತಿರೋದ್ರಿಂದ ಇಟ್ ಇಸ್ ಫೈನ್, ನಾವು ಹೋಗ್ಬೋದು, ಸ್ವಲ್ಪ ಬೆಚ್ಚಗೂ ಆಗುತ್ತೆ. ಒನ್ಸ್ ನೀವು ನೀರಿಗೆ ಹೋಗಿ ಕೋಲ್ಡ್ ಅಡ್ಜಸ್ಟ್ ಆಗೋದ್ರೆ ನಿಮಗೆ ಜಾಸ್ತಿ ವ್ಯತ್ಯಾಸ ಆಗೋದಿಲ್ಲ. ಸೊ ಈಗ ಟೈಮ್ ಅರೌಂಡ್ 6:45 ಆಯಿತು. ಈಗ ಬೀಚ್ ಆಲ್ಮೋಸ್ಟ್ ಮುಗಿಸೋಣ ಅಂತ ಹೊರಡೋಣ ಮನೆಗೆ ಅಂದ್ಕೋತಾ ಇದ್ದೀವಿ. ಸೊ ಹಾಗಾಗಿ ಈ ವ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ನೀವು ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ನೆಕ್ಸ್ಟ್ ಅಡ್ವೆಂಚರ್ ಏನು ಅಂತ ನೋಡಲಿಕ್ಕೆ ಕಾಯ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ಬಾಯ್ ಫಾರ್ ನೌ.
ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.